السلام علیکم ناظرین، آپ دیکھ رہے ہیں آپ کی آواز۔ پاٹن پورا وارڈ کے کارپوریٹر عمران پاشا کو کووڈ 19 ٹیسٹ میں پازیٹیو آیا ہے، لیکن ہمیں امید ہے، ہم دعا بھی کرتے ہیں، آپ کی آواز ٹیم سے بھی دعا کرتے ہیں، تمام لوگوں سے بھی یہ گزارش کرتے ہیں کہ دعا کریں کہ اللہ تعالیٰ انہیں جلد سے جلد صحت عطا فرمائے، تاکہ وہ لوگوں کی جس طرح خدمات کر رہے تھے آگے بھی وہ لوگوں کی خدمت کرتے رہیں۔ ہلو، ہیلی سر، ہیلی ہیلی، ಅದೇ ಈಗ ನನಗೆ ಒಂದು 8 ದಿವಸದಿಂದ ಸ್ವಲ್ಪ ಹುಷಾರಿರಲಿಲ್ಲ ನನಗೆ. ಓಕೆ. ಸೋ ನಾನು ಒಂದು 4 ವರ್ಷದಿಂದ ನನಗೆ ಸ್ವಲ್ಪ ವೀಸ್ ಪ್ರಾಬ್ಲಮ್ ಇದೆ. ಅದು ರೆಸ್ಪಿರೇಟರಿದು ಸ್ವಲ್ಪ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೆ. ಓಕೆ. ಸೋ ಹಬ್ಬ ಬಂತು, ಹಬ್ಬದ ಟೈಮ್ಗೆ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇತ್ತು. ನಮ್ಮ ಏರಿಯಾ ಎಲ್ಲ ಸ್ವಲ್ಪ ಜಾಸ್ತಿ ಬಿಲೋ ಪಾವರ್ಟಿ ಲೈನು, ಬಡವರು ಇರೋದು, ಸೀಲ್ ಡೌನ್ ಬೇರೆ ಮಾಡಿದ್ದಾರೆ, ಲಾಕ್ಡೌನು, ಅದು ಮೇಲೆ ಸೀಲ್ ಡೌನು. ಸೊ ಹಂಗಾಗಿ ಸ್ವಲ್ಪ ಜನ ಮಧ್ಯ ಹೋಗಿ ಸೇವೆ ಮಾಡಿದೆ. ಆ ಟೈಮ್ಗೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಇತ್ತು. ನಾನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಮಾಡಿಕೊಂಡು ಸೇವೆ ಮಾಡೋದ್ರಲ್ಲಿ ಬಿಜಿ ಆಗ್ಬಿಟ್ಟೆ. ಓಕೆ. ಸೊ ಆಮೇಲೆ ಹಬ್ಬ ಆಗಿದ್ಮೇಲೆ ನಾನು ಟೋಟಲಿ ಆಫ್ ಆಗ್ಬಿಟ್ಟೆ, ಮನೇಲೆ ಇದ್ಬಿಟ್ಟೆ. ಓಕೆ. ಸೊ ಇವತ್ತು ಏನಾಯ್ತು, ಡಾಕ್ಟರ್ ಹತ್ರ ಹೋದೆ ಟೆಸ್ಟ್ ಮಾಡ್ಸಕ್ಕೆ. ಸೊ ಅವ್ರೇನು ಹೇಳಿದ್ರು, ನೀವು ಕೋವಿಡ್ 19 ಟೆಸ್ಟ್ ಕೂಡ ಮಾಡಿಸ್ಬಿಡಿ ಅಂದ್ರು. ಸೊ ಕೋವಿಡ್ 19 ಟೆಸ್ಟ್ ಮಾಡಿದ್ದೆ. ಸೊ ಆ ಟೆಸ್ಟ್ ಮಾಡಿಸುವಾಗ ಪಾಸಿಟಿವ್ ಬಂದ್ಬಿಡ್ತು. ಸೊ ಹಂಗಾಗಿ ಈಗ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಈಗ ಮುಂದೆ ನೋಡ್ಬೇಕು ಎಷ್ಟು ದಿನ ಅಂತ ಡಾಕ್ಟರ್ ಹೇಳ್ತಾರೆ. ಎಲ್ರಿಗೂ ಏನ್ ಹೆಂಗಾಗತ್ತೆ ಅದೇ ರೀತಿ ನಮಗೂ ಆಗತ್ತೆ ಅಷ್ಟೇ. ಈಗ ಒಂದು ಹೇಳಿದ್ರೆ ಅಲ್ಲಿ ಜನರಿಗೆ ಒಂದು ಆತಂಕ ಏನು ಅಂತ ಹೇಳಿದ್ರೆ, ನೀವು ಸಂಪರ್ಕ ಇಟ್ಕೊಂಡವರು, ಈ ಒಂದು ಸಂದರ್ಭದಲ್ಲಿ ನಮಗೂ ಎಲ್ಲಿ ಸೋಂಕು ಬಂದ್ಬಿಡತ್ತೋ ಅನ್ನೋಂತ ಒಂದು ಆತಂಕ ಸಹಜವಾಗಿದ್ದೇ ಇರ ಸರ್, ಅದು ಕಾಮನ್ ಆಗಿ. ಹೌದು ಹೌದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಅಂತ ನೋಡಿ. ಇದು ದಿಸ್ ಇಸ್ ಕೊರೋನಾ ವೈರಸ್ ಡಿಸೀಸ್, ಚೈನಾದಿಂದ ಬಂದಿರೋದು. ನಾನು ತಂದಿಲ್ಲ, ನೀವು ತಂದಿಲ್ಲ, ಇನ್ನೊಬ್ರು ಯಾರು ತಂದಿಲ್ಲ, ಸರಿನಾ? ಹೌದು. ಸೊ ಇಡೀ ನಮ್ಮ ದೇಶನೇ ಓಡಾಡ್ತಾ ಇದೆ ಇದ್ರ ಬಗ್ಗೆ. ಪ್ರಧಾನಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿಯವರಿಂದ ಹಿಡಿದು ಬಿಬಿಎಂಪಿ ಕಮಿಷನರ್ ಇಂದ ಹಿಡಿದು ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಡಾಕ್ಟರ್ಸ್ ಇಂದ ಹಿಡಿದು ಎಲ್ಲರೂ ಕೂಡ ಇದ್ರ ಬಗ್ಗೆ ನಾವು ಫೈಟ್ ಮಾಡ್ತಾ ಇದೀವಿ. ಸೊ ನಾನು ಆಸ್ ಅನ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ನಾನು ಒಂದು ಪ್ರಾಮಿಸ್ ಮಾಡಿದೆ ನಮ್ಮ ಜನತೆಗೆ, ಏನೇ ಇರಲಿ, ಕಷ್ಟ ಸುಖ ಯಾವುದೇ ಸಂದರ್ಭ ಬರಲಿ, ನಾನು ನಿಮ್ ಜೊತೆಗೆ ನಿಂತ್ಕೊಂತೀನಿ. ನಿಮ್ಗೇನಾದ್ರೂ ಆದ್ರೆ ಅದಾಗದ್ ಮುಂಚೆ ನನಗೆ ಆಗ್ಬೇಕು ಅಂತ ನಾನು ಹೇಳಿದೆ. ಸೊ ಹಂಗಾಗಿ ನಾನು ಕೆಲ್ಸ, ನನ್ನ ಕರ್ತವ್ಯ ನಾನು ನಿರ್ವಹಿಸ್ಕೊಂಡು ಬಂದಿದ್ದೀನಿ. ಸೊ ಆ ಇದ್ರಲ್ಲಿ ಈಗ ನಾನು ಬೇರೆಯವ್ರ ತರ ಎದುರ್ಕೊಳ್ಳೋದಂತ ವ್ಯಕ್ತಿ ಅಲ್ಲ. ಅಯ್ಯೋ ನಮ್ಗೇನಾಗ್ಬಿಡ್ತದೆ, ಇವತ್ತಿಲ್ಲ ಸಾವು ನಾಳೆ ಇದೆ ಅದ್ಯ ಅಷ್ಟು, ಎಲ್ಲಿ ಹೋಗಿ ನಾವು ತಪಸ್ಕೊಂಡ್ರೂ ಸಾವು ಅಂತೂ ನಮ್ಗೆ ಬಿಡಲ್ಲ. ಹೌದು. ಜವಾಬ್ದಾರಿ ಅಂತ ಒಂದು ನಮ್ಗೆ ದೇವ್ರು ಕೊಟ್ಟಿದ್ಮೇಲೆ ಜನ ಮುಖಾಂತರ ಅದು ನಾವು ಫೇಸ್ ಮಾಡಿ ಮುಂದೆ ಜನರಿಗೆ ರಕ್ಷಣೆ ಮಾಡಿಲ್ಲ ಅಂದ್ರೆ ನಾವ್ ಈ ರಾಜಕೀಯಕ್ಕೆ ಬಂದು ಏನ್ ಪ್ರಯೋಜನೆ? ಸುಳ್ಳು ಆಶ್ವಾಸನೆ ಕೊಡಕ್ಕೆ, ಫಾಲ್ಸ್ ಪ್ರಾಮಿಸಸ್ ಮಾಡಕ್ಕೆ, ತಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಮತ್ತು ಜನರನ್ನ ಉಪಯೋಗಿಸ್ಕೊಳಕ್ಕೆ ರಾಜಕೀಯ ಮಾಡ್ಬೇಕ ನಾವು? ಅಂತವದ್ರಲ್ಲಿ ನಾನಲ್ಲ. ಅದಕ್ಕೋಸ್ಕರ ನಾನು ಡೇ ಒನ್ ಇಂದ ಫೀಲ್ಡ್ ಅಲ್ಲಿ ಇದ್ದೆ, ಪ್ರಿಕಾಷನ್ಸ್ ತಕೋತಾ ಇದೆ, ಇಲ್ಲ ಅಂತಿಲ್ಲ, ಪ್ರಿಕಾಷನ್ಸ್ ತಕೋತಾ ಇದೆ. ಆದ್ರೆ ಗೊತ್ತಿಲ್ಲ ಹಿಂಗಾಗತ್ತೆ ಅಂತ. ಸೊ ನನ್ನ ಲೈಫ್ ಒಂದು ಇಂಪಾರ್ಟೆಂಟ್ ಇಲ್ಲ, ನನಗೆ ನಮ್ ಎಲ್ಲಾ ಜನಾಂಗದ್ದು ಲೈಫ್ ಇಂಪಾರ್ಟೆಂಟ್. ನಮ್ ಏರಿಯಲ್ಲಿ ಇರ್ತಕ್ಕಂತ ಎಲ್ಲಾ ಜನಾಂಗದ್ದು, ಯಾರೇ ಇರ್ಲಿ ಅವರು ಬಡವರು, ಯಾ ಬಡವ್ರಿಗೆ ಏನೂ ಆಗ್ಬಾರ್ದು. ಸೊ ಇದಕ್ಕೆ ನಮ್ಮ ಬಿಬಿಎಂಪಿ ಕಮಿಷನರು, ನಮ್ಮ ಪೊಲೀಸ್ ಅಧಿಕಾರಿಗಳು, ನಮ್ಮ ವೈದ್ಯರು ಹಾಗೂ ನಮ್ಮ ಶಾಸಕರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೇಲೆ ಇನ್ನೊಂದು ಇನ್ನೂ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಅವ್ರು ಒಳ್ಳೆ ರೀತಿಯಿಂದ ಜನರನ್ನ ನೋಡ್ಕೊಂತಾರೆ ಅಂತ ನನಗೆ ಒಂದು ಭರವಸೆ ಇದೆ. ಈಗ ನಿಮಗೆ ಇದಾದ್ಮೇಲೆ ಪಾಸಿಟಿವ್ ಬಂದ್ಮೇಲೆ ಸ್ವಲ್ಪ ವಾರ್ಡ್ ಜನರು ನಿಮ್ಮ ಆರೋಗ್ಯ ಚಂದ ಆರೈಸ್ತಿರೋ ವಾಟ್ಸ್ಆಪ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಜನ
ಮೆಸೇಜಸ್ ಅದು ಇದು ಕಳಿಸ್ತಾ ಇದಾರೆ, ನಾವು ಬರ್ತೀವಿ ಅಣ್ಣ ನಿಮ್ ಜೊತೆಗೆ, ನಮಗೂ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಅವ್ರೆ. ಅಯ್ಯೋ ಇಲ್ಲಪ್ಪ, ಅದು ಪಾಸಿಟಿವ್ ಆಗೋರಿಗೆ ಮಾತ್ರ ಅಡ್ಮಿಟ್ ಮಾಡಿಸೋದು, ಪಾಸಿಟಿವ್ ಆಗೋರಿಗೆ ಮಾತ್ರನೆ ಅಡ್ಮಿಟ್ ಮಾಡೋದು, ಎಲ್ರಿಗೆ ಆತರ ಮಾಡಲ್ಲ. ನೀವು ದುವಾ ಮಾಡ್ರಿ, ಮನೆಯಲ್ಲಿ ಇದ್ದು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ಆದಷ್ಟು ಬೇಗ ನಾವು ರಿಕವರ್ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತ ಹೇಳಿದೆ. ನಾವು ಕೂಡ ದೇವ್ರ ಬೇಡ್ಕೊಳ್ತೀವಿ ಸರ್, ಜಲ್ದಿ ಜಲ್ದಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ನಮಸ್ತೆ.